ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ದೀಪಾ. ಸಿಂಕ್ ದ ಸೋಷಿಯೋ, ಅ ಪ್ಲೇಸ್ ಆಫ್ ಲರ್ನಿಂಗ್. ಈ ಒಂದು ಯೂಟ್ಯೂಬ್ ಚಾನೆಲ್ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಅವರ ಒಂದು ಪಠ್ಯಕ್ರಮಕ್ಕೆ ಹಾಗೂ ಇತರೆ ಸಾಮಾನ್ಯ ಜ್ಞಾನವನ್ನು ಅವರಿಗೆ ತಲುಪಿಸೋದಕ್ಕೋಸ್ಕರವಾಗಿ, ನಿಮಗೆ ತಲುಪಿಸೋದಕ್ಕೋಸ್ಕರವಾಗಿ ಕ್ರಿಯೇಟ್ ಮಾಡಿರುವಂತಹ ಒಂದು ಚಾನೆಲ್. ಡೂ ಸಬ್ಸ್ಕ್ರೈಬ್ ದಿ ಚಾನೆಲ್ ಆ್ಯಂಡ್ ಪ್ರೆಸ್ ಬೆಲ್ ಐಕನ್ ಫಾರ್ ದಿ ಅಪ್ಡೇಟೆಡ್ ನೋಟಿಫಿಕೇಷನ್ಸ್. We have been trying to do a lot regarding education and various other concepts related to sociology. Today, I am going to discuss about higher education as a part of education lesson which is there for second semester, and this is going to be the component 7. I am Deepa SV, working as assistant professor in Department of Sociology, Government First Aid College, Chikbalapura, along with my friend Srinivasa T, who is working in Department of Sociology as assistant professor in Government First Aid College, Nelamangala. We both have put together, made an effort to teach you about higher education. Indu navu charche maduvantaha ondu vishaya, ಶಿಕ್ಷಣ ಎನ್ನುವಂತಹ ಒಂದು ಸೆಕೆಂಡ್ ಸೆಮಿಸ್ಟರ್ಗೆ ಸೇರಿರುವಂತಹ ಒಂದು ಲೆಸನಲ್ಲಿ ಬರುವಂತಹ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ. ಉನ್ನತ ಶಿಕ್ಷಣ ಅಂದರೆ ಏನು? ಉನ್ನತ ಶಿಕ್ಷಣದ ಮುಂದೆ ಇವತ್ತು ಇರುವಂತಹ ಸಮಸ್ಯೆಗಳು ಏನು, ಸವಾಲುಗಳು ಏನು, ಮುಂದೆ ಅದರಿಂದ ನಾವು ಇಟ್ಕೊಂಡಿರುವಂತಹ ಪ್ರತೀಕ್ಷೆಗಳು ಅಥವಾ ನಿರೀಕ್ಷೆಗಳು ಏನು ಅನ್ನುವಂಥದ್ದು. Today, we are going to discuss about what is higher education, what are the problems and challenges of higher education. Also, we are going to discuss about prospectus of higher education for future days. As we all know very well, higher education is something which is post-secondary education. It is also called as tertiary education because it is going to lead you to get an academic degree. Higher education includes teaching, research, and then applying the work for medical schools and dental schools and all that, where we are going to do the research work and social service activities in universities, etc., etc. With all these things, higher education leads to different kinds of knowledge, skill development. ಉನ್ನತ ಶಿಕ್ಷಣ ಅನ್ನುವಂಥದ್ದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಹಂತಗಳನ್ನು ದಾಟಿದ ಮೇಲೆ ಪಡೆಯುವಂತಹ ಒಂದು ಶಿಕ್ಷಣ. ಈ ಪದವಿ ಶಿಕ್ಷಣ ಅಥವಾ ಸ್ನಾತಕೋತ್ತರ ಪದವಿಗಳನ್ನು ಉನ್ನತ ಶಿಕ್ಷಣ ಅಂತಲೇ ನಾವು ಕರಿತಾ ಬರಬಹುದು. ಅವುಗಳಂದರೆ BA, BSc, BCom, BE, MA, MSc, MCom, MTech, ಎಟ್ಸೆಟ್ರಾ ಎಟ್ಸೆಟ್ರಾ. ಈ ಒಂದು ಹೈರ್ ಎಜುಕೇಷನ್ನಲ್ಲಿ, ಅಂದರೆ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ, ನಾವು ನೋಡುವಂಥದ್ದು ಬೋಧನಾ ಕಾರ್ಯ, ಸಂಶೋಧನಾ ಕಾರ್ಯ ಅಥವಾ ಇನ್ನಿತರೆ ಸಾಮಾಜಿಕ ಕಾರ್ಯಗಳನ್ನು ನಾವು ಕಾಣ್ತಾ ಬರುವಂಥದ್ದು. ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ ದ ಮಾಡರ್ನ್ ಡೇಸ್ ದಟ್ ವಿ ಆರ್ ಫೈಂಡಿಂಗ್? ಉನ್ನತ ಶಿಕ್ಷಣದ ಮುಂದಿರುವ ಸಮಸ್ಯೆಗಳು ಯಾವುವು ಅನ್ನುವಂಥದ್ದು ನೋಡಿದಾಗ, ದಿಸ್ ಇಸ್ ಎಕ್ಸ್ಪೆನ್ಸಿವ್, ಇಟ್ ಇಸ್ ಬಿಕಮಿಂಗ್ ಎಕ್ಸ್ಪೆನ್ಸಿವ್ ಡೇ ಬೈ ಡೇ. ಅಫ್ಕೋರ್ಸ್ ಆರ್ ಗವರ್ಮೆಂಟ್ ಸೇಸ್ ದಟ್ ಇಟ್ ಈಸ್ ದಿ ಫ್ರೀ ಎಜುಕೇಷನ್ ಆರ್ ಎಜುಕೇಷನ್ ಫಾರ್ ಗರ್ಲ್ಸ್ ಇಸ್ it is reduced, prices have, fees has been reduced and etc., etc. But then university, to maintain its expenditures, they have to, according to their rules and regulations, they do have to increase 5%, 2% or 5% of the fees every year as per their rules. That itself is becoming expensive for the students who are coming from rural background. ಹೆಚ್ಚು ಹೆಚ್ಚು ದುಬಾರಿ ಆಗ್ತಾ ಇರುವಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಅನೇಕ ರೀತಿಯ ಫೀಸ್ಗಳನ್ನು ಕಟ್ಟಬೇಕಾಗಿ ಬರುತ್ತೆ. ಕಾನ್ವೊಕೇಶನ್ ಫೀಸ್ ಕಟ್ಟಬೇಕು, ಎಕ್ಸಾಮಿನೇಷನ್ಗೆ ರಿಪಿಟೇಷನ್ ಫೀಸ್ ಕಟ್ಟುವಂತಹ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಫೀಸನ್ನು ಕಟ್ಟುವಂತಹ ಪರಿಸ್ಥಿತಿ ಅವರಿಗೆ ಉಂಟಾಗುತ್ತೆ. ಇದೆಲ್ಲದರಿಂದ ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಬಹಳ ದುಬಾರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ. ಹೈಯರ್ ಎಜುಕೇಷನಲ್ಲಿ ಇದು ಕರಿಕುಲಮ್ ಅನ್ನುವಂಥದ್ದು, ಪಠ್ಯಕ್ರಮ ಅನ್ನುವಂಥದ್ದು ತುಂಬ ರಿಜಿಡ್ ಆಗಿ ಇರುತ್ತೆ. ಈ ರಿಜಿಡ್ ಕರಿಕುಲಮ್ ಮೇಕ್ಸ್ ದಿ ಲರ್ನರ್ಸ್ ಟು ಬಿ ಅ ಕೈಂಡ್ ಆಫ್ ಅ ಬರ್ಡನ್. ಇದನ್ನು ಒಂದು ಹೊರೆ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳು ಭಾವಿಸ್ತಾ ಬರ್ತಾರೆ. ಯಾಕೆ ಅಂತಂದರೆ, ಅಲ್ಲಿರುವಂತಹ ಪಠ್ಯಕ್ರಮ ಬಹಳ ಔಪಚಾರಿಕತೆಯಿಂದ ಕೂಡಿರುತ್ತೆ ಮತ್ತು ಕಲಿಕೆಯ ಪ್ರಕ್ರಿಯೆ ಬಹಳ ಕಟ್ಟುನಿಟ್ಟಾಗಿ ಇರುವಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ಯಾವುದೇ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ
ಅನೇಕ ಸಂದರ್ಭಗಳಲ್ಲಿ ನಿಯರ್ಲಿ 75-80% ಸಿಸ್ಟಮ್ನನ್ನು ನಾವು ನೋಡಿದಾಗ ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ದರ್ ಆರ್ ಲ್ಯಾಕ್ ಆಫ್ ಬೇಸಿಕ್ ಫೆಸಿಲಿಟೀಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಇಫ್ ಇಟ್ ಆಲ್ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ಅ ಸ್ಮಾಲ್ ಸರ್ವೆ, ವಿ ಕ್ಯಾನ್ ಡೆಫಿನೆಟ್ಲಿ ಸೀ ದ್ಯಾಟ್ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಲ್ಯಾಕ್ ಆಫ್ ಬೇಸಿಕ್ ಫೆಸಿಲಿಟೀಸ್ ಲೈಕ್ ವಾಶ್ರೂಮ್ ಫೆಸಿಲಿಟೀಸ್, ರೆಸ್ಟ್ ರೂಮ್ ಫೆಸಿಲಿಟೀಸ್ ಫಾರ್ ಗರ್ಲ್ಸ್, ದ ಲಂಚ್ ರೂಮ್ ಫೆಸಿಲಿಟೀಸ್, ದ ಪ್ಲೇ ಗ್ರೌಂಡ್ ಎಟ್ಸೆಟ್ರಾ ಎಟ್ಸೆಟ್ರಾ. ಕುಳಿತುಕೊಳ್ಳುವಂತಹ ಒಂದು ಡೆಸ್ಕ್ಗಳ ಒಂದು ಕೊರತೆಯಿಂದ ಹಿಡಿದು ವಾಶ್ರೂಮ್ಸ್ ಆಗಿರಬಹುದು ಅಥವಾ ಪ್ಲೇ ಗ್ರೌಂಡ್ ಆಗಿರಬಹುದು, ಈ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಸೌಲಭ್ಯಗಳ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಕಾಣ್ತಾ ಬರ್ತೇವೆ. ಇಲ್ಲೇ ಒಂದು ಎಕ್ಸ್ಪ್ಲನೇಷನ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಮತ್ತು ಹೈಯರ್ ಎಜುಕೇಷನ್ ಸಿಸ್ಟಮ್ನಿಂದ ಅನೇಕ ರೀತಿಯ ಫಂಡ್ ಜನರೇಷನ್ ಆಗ್ತಾ ಇರೋದ್ರಿಂದ ಈ ಒಂದು ಸಮಸ್ಯೆ ಹೆಚ್ಚು ಕಡಿಮೆ ಸಾಲ್ವ್ ಆಗ್ತಾ ಇದೆ ಅಂತಲೇ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಐ ಥಿಂಕ್ ಯು ಆಲ್ ಆರ್ ವಿಟ್ನೆಸ್ಸಿಂಗ್ ರೂಸಾ ಮತ್ತು ಬೇರೆ ಬೇರೆ ಒಂದು ಪ್ರಾಜೆಕ್ಟ್ಗಳ ಅಡಿಯಲ್ಲಿ ಕಾಲೇಜ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಾಜೆಕ್ಟರ್ಸ್ ಇದ್ದಾವೆ, ಆಮೇಲೆ ಸ್ಕ್ರೀನ್ಸ್ ಇದೆ, ತನ್ನ ಮೂಲಕ ಅನೇಕ ಟೀಚರ್ಸ್ ICTಯನ್ನು ಯೂಸೇಜ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇವತ್ತಿನ ಒಂದು ಡೆವಲಪ್ಮೆಂಟ್ಸ್ ನಾವು ಕಾಣ್ತಾ ಇರುವಂಥದ್ದು. ಎನಿವೇ, ವಿಲ್ ಕಮ್ ಬ್ಯಾಕ್ ಟು ದಿ ಪ್ರಾಬ್ಲಮ್ಸ್ ಆಫ್ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಹ್ಯಾವ್ ಬಿಕಮ್ ಲೈಕ್ ಅ ಪ್ರೊಡ್ಯೂಸರ್ಸ್ ಆಫ್ ಡಿಗ್ರಿ. ಅಂದರೆ ಅಲ್ಲಿ ಏನಾಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪದವಿಯನ್ನು ಕೊಡೋದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಹಾಗೆ ಆಗ್ತಾ ಇದೆ ಬಿಟ್ಟರೆ, ಅವರಲ್ಲಿ ಉದುಗಿರುವಂತಹ ಒಂದು ಸ್ಕಿಲ್ನ ಹೊರಗೆ ತೆಗೆಯೋದು ಹೇಗೆ? ಆ ಸ್ಕಿಲ್ ಡೆವಲಪ್ ಆದರೆ ತಾನೇ ಅವರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳು ಸಿಗುವಂಥದ್ದು. ಕೇವಲ ABCD 1 2 3 ಕಲ್ತ್ಕೊಂಡು ನಾನು ಹೊರಗಡೆ ಬರ್ತೀನಿ ಕಾಲೇಜಿಂದ ಅಂತಾದಾಗ ಪ್ರಾಕ್ಟಿಕಲ್ ನಾಲೆಡ್ಜ್ ಏನಿರುತ್ತೆ ಆ ವಿದ್ಯಾರ್ಥಿಗಳಿಗೆ? ಸೊ ಹಾಗಾಗಿ ಹೆಚ್ಚು ಹೆಚ್ಚು ಡಿಗ್ರಿಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಅಥವಾ ಡಿಗ್ರಿ ಹೋಲ್ಡರ್ಸನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಕಾರ್ಖಾನೆಗಳಂತಾಗಿದೆಯೇ ಹೊರತು ಅಲ್ಲಿ ಸ್ಕಿಲ್ಗೆ ಹೆಚ್ಚು ಅವಕಾಶ ಆಗ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ನಾವು ಕಾಣ್ತಾ ಇರುವಂತಹ ಒಂದು ಮೇಜರ್ ಪ್ರಾಬ್ಲಮ್ ಆಗಿರುವಂಥದ್ದು. ಪಡೆಯುವಂತಹ ಪದವಿಗಳಿಗೆ ಮತ್ತು ಮಾಡುವಂತಹ ಕೆಲಸಗಳಿಗೆ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ದೇರ್ ಇಸ್ ನೋ ಕನೆಕ್ಟಿವಿಟಿ ಫಾರ್ ದ ಡಿಗ್ರೀಸ್ ಆ್ಯಂಡ್ ದಿ ಜಾಬ್ಸ್ ದಟ್ ದೇ ಆರ್ ಟ್ರೈಯಿಂಗ್ ಟು ಡೂ ಆರ್ ದೇ ಆರ್ ಡೂಯಿಂಗ್ ಮೋಸ್ಟ್ ಆಫ್ ದ ಟೈಮ್ಸ್. ಇನ್ ನಾರ್ತ್ ಇಂಡಿಯನ್ ಯುನೋ ಸಿಚುವೇಶನ್ ವಿ ಕ್ಯಾನ್ ಸೀ ದಟ್ ಅಕಾರ್ಡಿಂಗ್ ಟು ದ ನ್ಯೂಸ್ ರಿಪೋರ್ಟ್ಸ್ ಮೋಸ್ಟ್ ಆಫ್ ದಿ PhD ಹೋಲ್ಡರ್ಸ್ ವೆರ್ ಅಪ್ಲೈಯಿಂಗ್ ಫಾರ್ ದಿ ಪ್ಯೂನ್ ಪೋಸ್ಟ್. ವಾಟ್ ಡಸ್ ಇಟ್ ಡೆಪೆಕ್ಟ್? ಇಟ್ ಡೆಪೆಕ್ಟ್ಸ್ ದಟ್ PhD ಹೋಲ್ಡರ್ಸ್, though they are highly educated or you know the knowledgeed people, they are not getting the jobs. ivattu uttara bharatada kelavu ghatanegalanna naavu nortta bandaga athava shikshana vyavasthayalli athava employment exchange office nalli athava innithare ondu sangathigalanna naavu nortta barbekadre PhD ಪದವಿಯನ್ನು ಪಡೆದಿರುವಂಥವರು ಪ್ಯೂನ್ ಪೋಸ್ಟ್ಗೆ ಅಥವಾ ಕ್ಲರ್ಕ್ ಪೋಸ್ಟ್ಗೆ ಉದ್ಯೋಗಗಳನ್ನು ಬೇಕು ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ಸನ್ನು ಹಾಕುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆ ಈ ರೀತಿ ಆಗ್ತಾ ಇದೆ? ಅಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ, ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಇವತ್ತು ನಮ್ಮ ಸರ್ಕಾರ ಫೇಲ್ಯೂರ್ ಆಗ್ತಾ ಇದೆ, ವಿಫಲವಾಗ್ತಾ ಇದೆ. ದೇರ್ ಇಸ್ ಅ ಫೇಲ್ಯೂರ್ ಟು ಪ್ರೊವೈಡ್ ದಿ ಜಾಬ್ ಅಪರ್ಚುನಿಟೀಸ್ ಫಾರ್ ದಿ ಡಿಗ್ರಿ ಹೋಲ್ಡರ್ಸ್. ಬಹುಶಃ ಇದಕ್ಕೆ ಇರಬೇಕೇನೋ, ಆ ರೀತಿಯ ಒಂದು ಸಿಚುವೇಶನನ್ನು ನೋಡಿಕೊಂಡು ಡ್ರಾಪ್ ರೇಟ್ ಕೂಡ ನಾನು ಇನ್ಕ್ರೀಸ್ ಆಗ್ತಾ ಇದೆ. ಉನ್ನತ ಶಿಕ್ಷಣ ವ್ಯಾಸಂಗವನ್ನು ಪಡ್ಕೊಳ್ಬೇಕು ಅನ್ನೋ ಆಸೆನೇ ಅನೇಕ ಜನ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಆಗ್ತಾ ಇದೆ. ಡ್ರಾಪ್ ರೇಟ್ಸ್ ಆರ್ ಇನ್ಕ್ರೀಸಿಂಗ್ ಟು ಸಚ್ ಅ ಲೆವೆಲ್ ದ್ಯಾಟ್ ದೇ ಡೂ ಕಮ್ ಟು ಅ ಕನ್ಕ್ಲೂಷನ್ ದ್ಯಾಟ್ ಇಫ್ ಅಟ್ ಆಲ್ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಫಾರ್ ಹೈಯರ್ ಎಜುಕೇಷನ್, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಅಟ್ ಲಾಸ್. ವಿ ಮೇ get into any other kind of jobs. This is the conclusion that the students are coming, and then drop rates are increasing day by day. ಕೆಲವೊಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ರ್ಯಾಗಿಂಗ್ ಅನ್ನು ಕಾಣ್ತಾ ಬರ್ತೇವೆ. ಅಫ್ ಕೋರ್ಸ್ ದ ರ್ಯಾಗಿಂಗ್ ಕಾನ್ಸೆಪ್ಟ್ ಇಸ್ ನಾಟ್ ಎಕ್ಸಿಸ್ಟಿಂಗ್ ಇನ್ ದಿ ಅಂಡರ್ ಗ್ರಾಜುಯೇಟ್ ಲೆವೆಲ್ ಕಾಲೇಜಸ್. ವಿ ಕ್ಯಾನ್ ಸೀ ಮೋಸ್ಟ್ ಆಫ್ ದ ಟೈಮ್ಸ್ ಇನ್ ಪ್ರೊಫೆಷನಲ್ ಆರ್ ವೊಕೇಷನಲ್ ಕಾಲೇಜಸ್, ಅಂಡ್ ದೆನ್ ಬಿಕಾಸ್ ಆಫ್ ದ್ಯಾಟ್ ದಿ ಹೈಯರ್ ಎಜುಕೇಷನ್ ಫಾರ್ ಟೆಕ್ನಿಕಲ್ ಸೈಡ್ ಅಂಡ್ ದ ಮೆಡಿಕಲ್ ಆರ್ ಇಂಜಿನಿಯರಿಂಗ್, ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಆಲ್ಸೋ ಕಮಿಂಗ್ ಟು ಯುನೋ ಅಟ್ ದಿ ಲೋಯರ್ ಲೆವೆಲ್. ದೆನ್ ವಿ ಕ್ಯಾನ್ ಟಾಕ್ ಅಬೌಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಿ ಪ್ರಾಬ್ಲಮ್ ವಿತ್ ದ ಟೀಚರ್ಸ್ ಆರ್ ಪ್ರಾಬ್ಲಮ್ ವಿತ್ ದ ಸಿಸ್ಟಮ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ದ ಸಿಲೆಬಸ್ ಇಟ್ಸೆಲ್ಫ್ ಈಸ್ ಬಿಕಮಿಂಗ್ ಅನ್ ಔಟ್ಡೇಟೆಡ್ ಸಿಲೆಬಸ್.
So the syllabus committee has to work a lot, and then they have to come to a conclusion that the existing situation, what is there, according to that the syllabus must be there. Say for example now, sociology, when we talk about, we do talk about family, caste system, etc., etc. ನಾವು ಇಲ್ಲಿ ಒಂದು ಸಮಾಜಶಾಸ್ತ್ರ ಅಂತ ಮಾತನಾಡಿದಾಗ ಇಲ್ಲಿ ನಾವು ಕುಟುಂಬದ ಬಗ್ಗೆ, ಜಾತಿ ವ್ಯವಸ್ಥೆಯ ಬಗ್ಗೆ, ಇನ್ನಿತರೆ ವಿಷಯಗಳನ್ನು ನಾವು ಅರ್ಥಕೊಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ಬೇಸಿಕ್ ಆಗಿ ಏನು ನಾಲೆಡ್ಜ್ ಬೇಕು ಅದನ್ನು ಮಾತ್ರನೇ ನಾವು ಅರಿವನ್ನು ಪಡ್ಕೊಳ್ತಾ ಇದ್ದೀವಿ ಹೊರತು ಅದರಲ್ಲಿ ಉಂಟಾಗ್ತಾ ಇರುವಂತಹ ಅನೇಕ ಬದಲಾವಣೆಗಳು ಏನು, ಯಾವ ಯಾವ ದೃಷ್ಟಿಕೋನದಲ್ಲಿ ಇದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ಅಲ್ಲಿ ಅಪ್ಲಿಕಬಿಲಿಟಿ ಮಾಡ್ತಾ ಇದ್ದೀವ, ಈ ಥರದ ಒಂದು ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ನಾವು ಅಲ್ಲಿ ಕಾಣುವಂಥದ್ದು ಕ್ವಾಲಿಟಿ ಆಫ್ ಎಜುಕೇಷನ್, ಶಿಕ್ಷಣದ ಗುಣಮಟ್ಟ ಅನ್ನುವಂಥದ್ದು. ಸೋಷಿಯಾಲಜಿ ಆಫ್ ಮಾರ್ಕೆಟಿಂಗ್ ಅಂತ ಹೇಳಿ ಇವಾಗ ಹೊಸದಾಗಿ ಒಂದು ಸಿಲೆಬಸ್ಸನ್ನು ಒಂದು ಪೇಪರನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ವೆಲ್ಕಮ್ ಮಾಡಬೇಕು. ಮಾರ್ಕೆಟಿಂಗ್ ಅಂತ ಹೇಳಿದಾಗ ಸೋಷಿಯಾಲಜಿ ಓದುವಂಥವ್ರು ಮಾರ್ಕೆಟಿಂಗ್ ಪ್ರೊಫೆಷನಲ್ಲಿ ಹೋಗಬೇಕು ಅನ್ನುವಂಥದ್ದು ಅಲ್ಲ. ವೆನ್ ಯು ಲುಕ್ ಅಟ್ ದ ಸಿಲೆಬಸ್ ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ದ ಡಿಸೈನ್ ಆಫ್ ದ ಸಿಲೆಬಸ್ ಅಂಡ್ ಹೌ ದಿ ಜಾಬ್ ಅಪರ್ಚುನಿಟೀಸ್ ವಿಲ್ ಬಿ ಇನ್ಕ್ರೀಸಿಂಗ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಅನ್ನುವಂಥದ್ದನ್ನು ನಾವು ಅಲ್ಲಿ ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಎಂಟ್ರಿ ಆಫ್ ದಿ ಪಾಲಿಟಿಕ್ಸ್ ಇನ್ ಟು ಹೈಯರ್ ಎಜುಕೇಷನ್ ಈಸ್ ಅನದರ್ ಮೇಜರ್ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್ ಟುಡೇ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚು ಕಡಿಮೆ ರಾಜಕೀಯದ ಪ್ರವೇಶ ಆಗ್ತಾ ಇರುವಂಥದ್ದು ಹೆಚ್ಚು ಕಡಿಮೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಅಲ್ಲಿ ಎಲೆಕ್ಷನ್ಸ್ ಅನ್ನುವಂಥದ್ದಕ್ಕೆ ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಅಥವಾ ವಿದ್ಯಾರ್ಥಿಗಳೇ ತಾವೇ ತಾವಾಗಿ ರಾಜಕೀಯದ ಒಂದು ಸಹಾಯಕ್ಕೆ ಹೋಗುವಂಥದ್ದು, ಈ ಥರದ ವಿಚಾರಗಳು ಇವತ್ತು ಸಮಸ್ಯಾತ್ಮಕವಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದು ಮುಖ್ಯ ವಿಚಾರ ಆಗಿರುವಂಥದ್ದು. Then what are the challenges before higher education today that we are finding? ಉನ್ನತ ಶಿಕ್ಷಣದ ಮುಂದೆ ಇವತ್ತು ಇರುವಂತಹ ಸವಾಲುಗಳು ಏನೇನು ಅನ್ನುವಂಥದ್ದು ಬಂದಾಗ, ವಿ ಡೂ ಹ್ಯಾವ್ ಅ ಚಾಲೆಂಜ್ ಆಫ್ ಪ್ರೊಟೆಕ್ಟಿಂಗ್ ಡೈವರ್ಸ್ ಪರ್ಸ್ಪೆಕ್ಟಿವ್ಸ್. ವಾಟ್ ಡು ಯು ಮೀನ್ ಬೈ ದ್ಯಾಟ್? ಸಿ, ವೆನ್ ವಿ ಟಾಕ್ ಅಬೌಟ್ ಹೈಯರ್ ಎಜುಕೇಷನ್, ಇಟ್ ಈಸ್ ಸಮಥಿಂಗ್ ಲೈಕ್ ಓಕೆ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಆರ್ ಸೈನ್ಸ್, ಬಟ್ ದೆನ್ what is the diversity or what is the different perspectives that you can look at arts, humanities annuvantaddu bandaga athava kala vibhagada subject galu vishayagalu annuvantaddu bandaga adanna naavu yava drushti konadalli naavu nodbeku annuvantadde ondu dodda saval agiruvantaddu. You can see today the subjects like environment science and geography, history, sociology, these are all the things which we need basically to exist in society. Aadre ivattu ade subject galanna moole gumpagi maartta iruvanthadanna naavu kaanta iddeve. ನಾನು ಒಂದು ಸಮಾಜಶಾಸ್ತ್ರದ ಪ್ರಾಧ್ಯಾಪಕಿ, ಹಾಗಾಗಿ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. ನಿಮ್ಮನ್ನು ನೀವು ಕ್ವೆಶ್ಚನ್ ಮಾಡ್ಕೊಳ್ಳಿ. ನಮಗೆ ಇವತ್ತು ನಾವು ಸಮಾಜದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಸಮಾಜದ ಬಗ್ಗೆ ನಮಗೆ ಅರಿವಿರಬೇಕು ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಬೇಸಿಕ್ ಕಾನ್ಸೆಪ್ಟ್ಸು, ಸಮಾಜದಲ್ಲಿರುವಂತಹ ಬೇಸಿಕ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ವರ್ಕ್ ಮಾಡ್ತಾ ಇದೆ ಅನ್ನೋದು ನಮಗೆ ತಿಳಿದಿರಬೇಕೋ ಬೇಡವೋ, ಆ ವೈವಿಧ್ಯಮಯ ದೃಷ್ಟಿಕೋನವನ್ನು ನಾವು ಅರ್ಥ ಮಾಡ್ಕೊಳ್ಳದಲ್ಲೇ ಹೋದರೆ ನಾವು ಹೇಗೆ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಸರ್ಫೇಷಿಯಲ್ ಕನ್ಕ್ಲೂಷನ್ಗೆ ಬಂದ್ಬಿಡ್ತೀವಿ. ಅಯ್ಯೋ, ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ, ಗಂಡ ಹೆಂಡತಿ ಜಗಳ ಮಾಡ್ತಾರೆ, ಅತ್ತೆ ಮಾವ ತೊಂದರೆ ಕೊಡ್ತಾರೆ, ಅದಕ್ಕೆ ಡಿವೋರ್ಸ್ ಆಗ್ತಾ ಇದೆ. This is the only one perspective that we look at, but then there could be many other perspectives as to why there is a divorce. Aa tarada ondu enanta heltivi vaicharika chintanegalanna athava hechu rational thinking anna increase maadbeku anta helidre higher education alli different perspectives nalli naavu ondu subject anna adhyayana maaduvantaddu aagbeku. Adu ivattu nammalli dodda savaal aagiruvantaddu. ಮುಂದೆ ಬರ್ತಾ ನಾವು ನೋಡುವಂಥದ್ದು ನಮ್ಮ ಸಂಸ್ಕೃತಿಯನ್ನು, ಮೌಲ್ಯಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸಹ ಮತ್ತೊಂದು ದೊಡ್ಡ ಸವಾಲಾಗಿ ನಮ್ಮ ಮುಂದೆ ಇವತ್ತು ಇರುವಂಥದ್ದು. ಬಿಕಾಸ್ ವೈ ವಿ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಆಫ್ ಪ್ರಿಸರ್ವಿಂಗ್ ಅವರ್ ಕಲ್ಚರ್ ಅಂಡ್ ವ್ಯಾಲ್ಯೂಸ್ ಈಸ್ ಬಿಕಾಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಹೈಯರ್ ಎಜುಕೇಷನ್, ವಿ ಆರ್ ಡೆಫಿನೆಟ್ಲಿ ಟಾಕಿಂಗ್ ಅಬೌಟ್ ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್, ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ.
ವಿದ್ಯಾರ್ಥಿಗಳೇ, ನಾವು ಯಾವಾಗ ನಾವು ಈ ವೆಸ್ಟರ್ನ್ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಬರ್ತೀವೋ ಆವಾಗ ನಾವು ಖಂಡಿತ ಅಲ್ಲಿನ ಸಂಸ್ಕೃತಿ ಮೌಲ್ಯಗಳ ಬಗ್ಗೆ ನಮಗೆ ಒಂದು ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ, ಕುತೂಹಲ ಮೂಡ್ತಾ ಬರುತ್ತೆ. ಅದನ್ನು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು ಒಂದು ಸವಾಲಾಗಿ ಬರ್ತಾ ಇದೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗುವಂಥದ್ದು. ಇದೇ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದ ಹಾಗೆ ಪದವಿಗಳಿಗೆ ತಕ್ಕ ಹಾಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡೋದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಅಪ್ರೋಪ್ರಿಯೇಟ್ ಡಿಗ್ರೀಸ್ ಆರ್ ಅಪ್ರೋಪ್ರಿಯೇಟ್ ಜಾಬ್ಸ್ ದ ಕಾಂಬಿನೇಷನ್ ಈಸ್ ಬಿಕಮಿಂಗ್ ಅ ಮೇಜರ್ ಚಾಲೆಂಜ್ ಫಾರ್ ದಿ ಗವರ್ಮೆಂಟ್ ಇನ್ ದಿ ಮಾಡರ್ನ್ ಡೇಸ್. ಚಾಲೆಂಜ್ ಆಫ್ ಪ್ರೊವೈಡಿಂಗ್ ಅಫೋರ್ಡಬಲ್ ಎಜುಕೇಷನ್ ಟು ಆಲ್. ಆಗಲೇ ಹೇಳಿದ ಹಾಗೆ ಎಲ್ಲ ಸ್ತರದ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ದರದಲ್ಲಿ ಉನ್ನತ ಶಿಕ್ಷಣವನ್ನು ನೀಡುವಂಥದ್ದು ನಮ್ಮ ಸರ್ಕಾರದ ಮುಂದಿರುವಂತಹ ಒಂದು ದೊಡ್ಡ ಸವಾಲು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಲ್ ಕಮ್ ಬ್ಯಾಕ್ ಟು ದ ಸೆಕೆಂಡ್ ಪಾಯಿಂಟ್. ಐ ಡೋಂಟ್ ನೋ ಇಫ್ ಯು ನೋಟಿಸ್ಡ್ ಆರ್ ನಾಟ್, ಐ ಸ್ಕಿಪ್ ದ ಸೆಕೆಂಡ್ ಪಾಯಿಂಟ್. ಯಾಕೆ ನಾನು ಆ ಸೆಕೆಂಡ್ ಪಾಯಿಂಟನ್ನು ಸ್ಕಿಪ್ ಮಾಡಿದೆ ಅಂತ ಹೇಳಿದ್ರೆ, ಈಗ ನೋಡಿ ಇವತ್ತಿನ ಒಂದು ಈ ಪ್ಯಾಂಡಮಿಕ್ ಸಿಚುವೇಶನ್, ಈ COVID-19 ಅನ್ನುವಂಥದ್ದು ಬಂದ ನಂತರದಲ್ಲಿ ನಾವು ಫಿಸಿಕಲ್ ಆಗಿ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನಾವು ಇವತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನು ಯೂಸ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ವೆದರ್ ಟು ಟೀಚ್ ಆರ್ ಟು ಲರ್ನ್, ಸಂಶೋಧನೆ ಮಾಡಲಿಕ್ಕೆ ಅವರು ಡಿಜಿಟಲ್ ಯೂಸೇಜು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನು ಯೂಸ್ ಮಾಡುವಂಥದ್ದು ಕಾಮನ್ ಆಗಿ ಇರುವಂಥದ್ದು, ದಟ್ ದೇ ಮೇ ಯೂಸ್ ಇಟ್. ಬಟ್ ದೆನ್ ಕಲಿಕೆ ಮತ್ತು ಬೋಧನೆ ಮತ್ತು ಕಲಿಕೆಗೆ ನಾವು ಇವತ್ತು ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನು ಯೂಸ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿರುವಂಥದ್ದು ಅನಿವಾರ್ಯ, ವಿಪರ್ಯಾಸ ಏನಂತ ಹೇಳ್ಬೋದು ಅನ್ನೋದು ನನಗೆ ತೋಚ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ. ಅನಿವಾರ್ಯತೆ ಅಂತ ಬಂದಾಗ ಖಂಡಿತವಾಗ್ಲೂ ನಾವೆಲ್ಲವನ್ನ ಕಲಿಯಲಿಕ್ಕೆ ಇಷ್ಟಪಡ್ತೇವೆ, ಅಥವಾ ಅದು ನಮಗೆ ಒಂದು ಸವಾಲಾಗ್ಬಿಡತ್ತೆ. ನಮಗೆ ಇವಾಗ ನಾನು ಪಾಠ ಕೇಳಲಿಲ್ಲ ಅಂತ ಹೇಳಿದ್ರೆ ನನಗೆ ಇದರ ಬಗ್ಗೆ ಅರ್ಥ ಆಗುದಿಲ್ಲ, ನಾನು ಎಕ್ಸಾಮಿನೇಷನಲ್ಲಿ ಹೇಗೆ ಬರಿಬೇಕು ಅನ್ನೋಂಥದ್ದು ಬಂದಾಗ ಖಂಡಿತವಾಗ್ಲೂ ನಾವು ಆ ಗ್ಯಾಜೆಟ್ ಬಗ್ಗೆ ತಿಳ್ಕೊಳ್ತೇವೆ. ನನ್ನ ಮೊಬೈಲ್, ಇವತ್ತು ಎಲ್ಲರೂನು ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ ನೀವು. ಆದರೆ ಆ ಸ್ಮಾರ್ಟ್ ಫೋನ್ಗಳನ್ನು ನೀವು ಕಲಿಕೆಯ ಪ್ರಕ್ರಿಯೆಗೆ ಖಂಡಿತವಾಗ್ಲೂ ಹೆಚ್ಚು ಹೆಚ್ಚು ಅಂದರೆ ನನ್ನ ಪ್ರಕಾರ 99% ಯೂಸೇಜ್ ಮಾಡ್ತಾ ಇದ್ದೀರಾ? ದಿಸ್ ಇಸ್ ಮೈ ಕ್ವಶನ್ ಟು ಯು. ಒಬ್ಬ ಆಕ್ಟರ್ ಸತ್ತು ಹೋದರೆ ಅದನ್ನು ನೀವು ಫೇಸ್ಬುಕ್ನಲ್ಲಿ ಸ್ಟೇಟಸ್ನಲ್ಲಿ ಹಾಕ್ಕೊಳ್ತೀರಿ, ವಾಟ್ಸಪ್ನಲ್ಲಿ ಸ್ಟೇಟಸ್ನಲ್ಲಿ ಹಾಕ್ಕೊಳ್ತೀರಿ, ಅದ್ರ ಬಗ್ಗೆ ಟಿಕ್ಟಾಕ್ ಮಾಡ್ತೀರಿ, ಅದ್ರ ಬಗ್ಗೆ ಅನೇಕ ವಿಚಾರಗಳನ್ನು ಇಂಟರ್ನೆಟ್ನಲ್ಲಿ ತಿಳ್ಕೊಂಡು ಅದ್ರ ಬಗ್ಗೆ ವಿಚಾರಗಳನ್ನು ಮಂಡನೆ ಮಾಡೋ ರೀತಿಯಲ್ಲಿ ನೀವು ಅಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಬರ್ತೀರಾ. ಬಟ್ ವೈ ಡೋಂಟ್ ಯು ಯೂಸ್ ದಟ್ ಸೇಮ್ ಟೆಕ್ನಿಕ್ ಟು ಯುವರ್ ಲರ್ನಿಂಗ್ ಪ್ರಾಸೆಸ್ ಅಬೌಟ್ ಯುವರ್ ಸಿಲೆಬಸ್? ನಾನು ಅದನ್ನು ನೀವು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಯು ನೀಡ್ ಟು ಯುಟಿಲೈಸ್ ಯುವರ್ ಅವೈಲಬಲ್ ಟೆಕ್ನಾಲಜಿ ಫಾರ್ ಲರ್ನಿಂಗ್ ಪ್ರಾಸೆಸ್. ದಟ್ ಈಸ್ ಮೈ ರಿಕ್ವೆಸ್ಟ್ ಟು ಯು. ನಾವು ಬೋಧನೆ ಮಾಡಬೇಕು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಮುಖಾಂತರ ಅಂತ ಹೇಳಿದ್ರೆ, ನಾವು ಅದರ ಹಿಂದೆ ಪಡುವಂತಹ ಒಂದು ಸಮಯ, ಅದಕ್ಕೆ ಕೊಡುವಂತಹ ಸಮಯ, ಅದರ ಹಿಂದೆ ನಾವು ಮಾಡುವಂತಹ ಒಂದು ಪ್ರಯತ್ನ ಅಥವಾ ನಮ್ಮ ಒಂದು ಎಫರ್ಟ್ ಏನಿರುತ್ತೆ ಅನ್ನುವಂಥದ್ದು ನಿಮಗೆ ಒಂದು ಚಿಕ್ಕದಾಗಿ ಒಂದು ಅಸೈನ್ಮೆಂಟನ್ನು ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಯು ಮೇಕ್ ಯೂಸ್ ಆಫ್ ದಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಫಾರ್ ಲರ್ನಿಂಗ್ ಪ್ರೊಸೆಸ್ ಮೋರ್ ಅಂಡ್ ಮೋರ್. ದಿಸ್ ಇಸ್ ಮೈ ಅಪೀಲ್ ಟು ಯು. ಮತ್ತೊಂದು ನಾವು ಸವಾಲನ್ನು ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು, ಚಾಲೆಂಜ್ ಆಫ್ ಪ್ರಿವೆಂಟಿಂಗ್ ಬ್ರೈನ್ ಡ್ರೈನ್, ಪ್ರತಿಭಾ ಪಲಾಯನವನ್ನು ತಡೆಗಟ್ಟುವುದು ಹೇಗೆ ಅನ್ನುವಂತಹ ಒಂದು ದೊಡ್ಡ ಸವಾಲು. ಬ್ರೈನ್ ಡ್ರೈನ್ ಐ ಥಿಂಕ್ ಇನ್ ದ ಕಾಂಪೊನೆಂಟ್ 8 ವಿ ಶಾಲ್ ಡಿಸ್ಕಸ್ ಅ ಲಾಟ್ ಅಬೌಟ್ ಇಟ್. ಇಲ್ಲಿ ನಾನು ತುಂಬ ಚಿಕ್ಕದಾಗಿ ಒಂದು ಬ್ರೈನ್ ಡ್ರೈನ್ ಅಂದರೆ ಕಾನ್ಸೆಪ್ಟ್ ಏನು ಅನ್ನೋದನ್ನು ನಿಮಗೆ ಹೇಳ್ತಾ ಬರ್ತೇನೆ, ಪ್ರತಿಭಾ ಪಲಾಯನ ಅಂದರೆ ಕಾನ್ಸೆಪ್ಟ್ ಏನು ಅನ್ನೋದನ್ನು ಹೇಳ್ತಾ ಬರ್ತೇನೆ. ಇಲ್ಲಿ ಪ್ರತಿಭಾ ಪಲಾಯನ ಅಂತ ಹೇಳಿದಾಗ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಪರದೇಶದಲ್ಲಿ ಹೋಗಿ ಅವರ ಒಂದು ಸರ್ವಿಸನ್ನು ಕೊಡುವಂಥದ್ದು, ನಮ್ಮಲ್ಲಿರುವ ಪ್ರತಿಭೆ ಬೇರೆ ಕಡೆಗೆ ಹೋಗುವಂಥದ್ದನ್ನೇ ಪ್ರತಿಭಾ ಪಲಾಯನ ಅನ್ನುವಂಥದ್ದು. ಬ್ರೈನ್ ಡ್ರೈನ್ ಈಸ್ ನಥಿಂಗ್ ಬಟ್ ಗೆಟಿಂಗ್ ಎಜುಕೇಷನ್ ಇನ್ ಆರ್ ಕಂಟ್ರಿ ಆ್ಯಂಡ್ ದೆನ್ ಗೋಯಿಂಗ್ ಟು ಸಮ್ ಅದರ್ ಕಂಟ್ರಿ ಆ್ಯಂಡ್ ಗಿವಿಂಗ್ ದ ಸರ್ವಿಸ್. ಇಲ್ಲಿ ಏನಾಗ್ತಾ ಬರುತ್ತೆ ಅಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಬಂದಾಗ ನಾವು ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟನ್ನು ಚೆಕ್ ಮಾಡ್ತಾ ಬರೋಣ. ಇನ್ನ ಮುಂದಿನ ದಿನಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಸರ್ಕಾರ ಹಣವನ್ನು ವ್ಯಯ ಮಾಡುತ್ತೆ ಎನ್ನುವಂಥದ್ದು ನೋಡಿದಾಗ ಈ ಪ್ರತಿಭಾ ಪಲಾಯನದ ತೀವ್ರತೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯು ಆರ್ ಸ್ಪೆಂಡಿಂಗ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಅಂಡ್ ಕ್ರೋರ್ಸ್ ರುಪೀಸ್ ಆನ್ ದೆಮ್ ಅಂಡ್ ದೆನ್ ದೇ ಆರ್ ಗೋಯಿಂಗ್ ಅಂಡ್ ಗಿವಿಂಗ್ ದೇರ್ ಸರ್ವಿಸ್ ಔಟ್ಸೈಡ್ ವೇರ್ ವಿ ಆರ್ ಅಟ್ ದಿ ಲಾಸ್.
ಇದಕ್ಕೆ ಪ್ರತಿಭಾ ಪಲಾಯನ ಅನ್ನುವಂಥದ್ದು ದೊಡ್ಡ ಸವಾಲಾಗಿ ಇವತ್ತು ನಮಗೆ ಬಂದಿರುವಂಥದ್ದು. ಯಾಕೆ ಇದು ಆಗ್ತಾ ಇದೆ? ಆಗಲೇ ನಾವು ಚರ್ಚೆ ಮಾಡಿದ್ವಿ, ಪದವಿಗಳಿಗೆ ತಕ್ಕಂತಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ನಮ್ಮ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವಂಥದ್ದು. ಚಾಲೆಂಜ್ ಆಫ್ ಇನ್ಕ್ಲೂಷನ್, ಏನು ನಾವು ಒಳಗೊಳ್ಳುವಿಕೆ ಅಂತ ಏನು ಹೇಳ್ತೀವಿ, ಇದು ನಮ್ಮಲ್ಲಿ ಇವತ್ತು ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಯಾರನ್ನು ಒಳಗೊಳ್ಳಿಸ್ಬೇಕು, ಯಾರಿಗೆ ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಆದ್ಯತೆಯನ್ನಾಗಿ ನೀಡಬೇಕು ಅನ್ನುವಂಥದ್ದು ಪ್ರಾಬ್ಲಮ್ ಆಗಿ ಇವತ್ತು ನಮಗೆ ಕಾಣ್ತಾ ಇರುವಂಥದ್ದು, ಅಥವಾ ಸರ್ಕಾರ ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡದಲೇ ಇರುವಂಥದ್ದು. ಹಾಗಾದರೆ ವಾಟ್ ಆರ್ ದಿ ಪ್ರಾಸ್ಪೆಕ್ಟ್ಸ್ ಆಫ್ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣದ ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋದರೆ, ನಾವೀಗಾಗಲೇ ವಿ ಹ್ಯಾವ್ ಆಲ್ರೆಡಿ ಎಂಟರ್ಡ್ ಇನ್ ಟು ದ್ಯಾಟ್ ಸಿಚುವೇಶನ್. ವಿ ಆರ್ ಯೂಸಿಂಗ್ ಮಾಡರ್ನ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಫಾರ್ ಟೀಚಿಂಗ್. ಯು ಹ್ಯಾವ್ ಟು ಲರ್ನ್ ಇಟ್, ದೆರ್ ಇಸ್ ನೋ ಅದರ್ ಗೋ ಫಾರ್ ಯು. ಇವತ್ತು ನಾವು ಆಧುನಿಕ ತಂತ್ರಜ್ಞಾನವನ್ನು, ಡಿಜಿಟಲ್ ಎಲೆಕ್ಟ್ರಾನಿಕ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಬೋಧನೆಗಳನ್ನು ಮಾಡ್ತಾ ಇದ್ದೀವಿ, ಬೋಧನೆಯನ್ನು ಮಾಡ್ತಾ ಇದ್ದೀವಿ, ನಾವು ಉನ್ನತೀಕರಣ ಮಾಡಿಕೊಂಡಿದ್ದೇವೆ. ನಾವು ಅದನ್ನು ಬಳಕೆ ಮಾಡ್ಕೊಳ್ಳೋವಂಥದ್ದು ನಿಮಗೆ ಬಿಟ್ಟಿದ್ದು. ಯು ಹ್ಯಾವ್ ಟು ಡೂ ಇಟ್. ಬಿಟ್ಟಿದ್ದು ಅಂತ ಹೇಳಿದ್ರೆ ನೀವು ಬಿಟ್ಬಿಡೋಣ, ನಾವು ಇದನ್ನು ಅಳವಡಿಸ್ಕೊಳ್ಳೋದು ಬೇಡ ಅನ್ನೋ ಹಾಗೆ ಬರುವುದಿಲ್ಲ. ದಿಸ್ ಮೇ ಬಿಕಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್ ಇನ್ ಫ್ಯೂಚರ್, ಡಿಯರ್ ಸ್ಟೂಡೆಂಟ್ಸ್. ಮುಂದೆ ಇದು ಬರ್ತಾ ಬರ್ತಾ ನಿಮಗೆ ಇದೇ ಪಾರ್ಟ್ ಅಂಡ್ ಪಾರ್ಸಲ್ ಆಗ್ಬಿಡ್ಬೋದು. ನಿಮಗೆ ಫಿಸಿಕಲ್ ಆಗಿ ಟೀಚರ್ಸ್ ಬಂದು ನಿಮ್ಮ ಎದುರುಗಡೆ ನಿಂತ್ಕೊಂಡು ಪಾಠ ಮಾಡುವಂತಹ ಒಂದು ಸಿಸ್ಟಮ್ ಕಡಿಮೆ ಆಗಬಹುದು. ಸೊ ಹಾಗಾಗಿ ಗೆಟ್ ಯೂಸ್ ಟು ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಗ್ಯಾಜೆಟ್ಸ್. ಹೈಯರ್ ಎಜುಕೇಷನ್ ಶುಡ್ ಬಿ ಫಾರ್ ನಾಲೆಡ್ಜ್ ಅಂಡ್ ಪ್ರೋಗ್ರೆಸ್ ಆಫ್ ನೇಷನ್. ಉನ್ನತ ಶಿಕ್ಷಣ ಅನ್ನುವಂಥದ್ದು ಸುಮ್ಮನೆ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮಾತ್ರ ನಾನು ಕಲಿತೀನಿ ಅನ್ನುವಂಥದ್ದಲ್ಲ, ನನ್ನ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮತ್ತು ದೇಶದ ಪ್ರಗತಿಗೆ ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಬರಬೇಕು. ಓನ್ಲಿ ವೆನ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ವಿಲ್ ಹ್ಯಾವ್ ದಟ್ ಹೈಯರ್ ಎಜುಕೇಷನ್ ಇಸ್ ನಾಟ್ ಓನ್ಲಿ ಫಾರ್ ದಿ ಎಂಪ್ಲಾಯ್ಮೆಂಟ್ ಆರ್ ಜಾಬ್ ಅಪರ್ಚುನಿಟಿ ಆರ್ ಫಾರ್ ಅರ್ನಿಂಗ್ ಪ್ರಾಸೆಸ್, ಇಟ್ ಈಸ್ ಟು ಎನ್ಹಾನ್ಸ್ ಮೈ ನಾಲೆಡ್ಜ್, ಇಟ್ ಈಸ್ ಫಾರ್ ದ ಪ್ರೋಗ್ರೆಸ್ ಆಫ್ ನೇಷನ್ ಅಂತ ಯಾವಾಗ ಒಂದು ವಿದ್ಯಾರ್ಥಿ ಭಾವಿಸ್ತಾ ಬರ್ತಾನೋ, ಡೆಫಿನೆಟ್ಲಿ ಅಟ್ ದಟ್ ಟೈಮ್ ಹೈಯರ್ ಎಜುಕೇಷನ್ ಈಸ್ ಗೋಯಿಂಗ್ ಟು ಬಿ ಅ ಸಕ್ಸಸ್ಫುಲ್ ಒನ್. ನಮ್ಮ ಇವತ್ತಿನ ಒಂದು ಶಿಕ್ಷಣದ ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆಯೇ? ಇದು ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಕಾಡ್ತಾ ಇರುವಂಥದ್ದು. ಆಸ್ ಆಲ್ರೆಡಿ ಐ ಟೋಲ್ಡ್ ಯು, ದ ಕ್ವಾಲಿಟಿ ಆಫ್ ಎಜುಕೇಷನ್ ಹ್ಯಾಸ್ ಟು ಬಿ ಅಟ್ ದಿ ಲೆವೆಲ್ ಆಫ್ ಇಂಟರ್ನ್ಯಾಷನಲ್ ಲೆವೆಲ್. ವೈ ವಿ ಆರ್ ಟಾಕಿಂಗ್ ಅಬೌಟ್ ಇಂಟರ್ನ್ಯಾಷನಲ್ ಲೆವೆಲ್ ಓವರ್ ಹಿಯರ್? ಇವತ್ತು ನಾವು ಪ್ರಾಂತೀಯ ಮಟ್ಟದಿಂದ ಸಾರ್ವತ್ರಿಕ ಮಟ್ಟದವರೆಗೆ ನಾವು ನಮ್ಮ ಜರ್ನಿಯನ್ನು ಮಾಡ್ತಾ ಇದ್ದೇವೆ. ನಾವು ಇಷ್ಟು ಒಂದು ಜರ್ನಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವೇನು ವಿದೇಶಗಳಿಗೆ ಹೋಗಿ ಜಾಬ್ ಮಾಡಬೇಕಂತ ಇಲ್ಲ, ಅಥವಾ ವಿದೇಶದಲ್ಲಿರುವಂತಹ ಒಂದು ಸರ್ವಿಸನ್ನು ನಾವು ನಮ್ಮಲ್ಲಿರುವಂತಹ ಜನರಿಗೆ ಕೊಡಬೇಕು ಅಂತ ಬಂದಾಗ ವಿ ನೀಡ್ ಟು ನೋ ಇಂಟರ್ನ್ಯಾಷನಲ್ ಲೆವೆಲ್ ನಾಲೆಡ್ಜ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಉನ್ನತ ಸಂಶೋಧನೆಗಳಿಗೆ, ಸಂಶೋಧಕರಿಗೆ ಮತ್ತು ಯುವ ವಿಜ್ಞಾನಿಗಳಿಗೆ ಪ್ರೋತ್ಸಾಹವನ್ನು ಹೆಚ್ಚು ಹೆಚ್ಚು ನೀಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದರಿಂದ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ದೇಶಕ್ಕೆ ಪ್ರಗತಿ ಅಥವಾ ಡೆವಲಪ್ಮೆಂಟ್ ಅನ್ನುವಂಥದ್ದು ಬೇಗ ಬೇಗ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರ್ಬೋದು. We have lot of young scientists and researchers at the higher education level where they need to be encouraged at the higher level so that they can give a lot of contribution to the Indian country and its development and progress, etc. Prioritization maadbekagide ivattu skill based education annuvantadanna. ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಹೆಚ್ಚು ಆದ್ಯತೆ ನೀಡಿದಾಗಲೇ ಮಾತ್ರನೇ ನಮ್ಮ ವಿದ್ಯಾರ್ಥಿಗಳು ಮುಂದಿನ ಹೆಚ್ಚಿನ ಮಟ್ಟದಲ್ಲಿ ಅವರು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಓನ್ಲಿ ವೆನ್ ವಿ ಸ್ಟಾರ್ಟ್ ಗಿವಿಂಗ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ದೇ ಆರ್ ಗೋಯಿಂಗ್ ಟು ಬಿ ಅಟ್ ದಿ ಫ್ರೂಟ್ಫುಲ್ ಲೆವೆಲ್ ವೆನ್ ದೇ ಫಿನಿಶ್ ದೇರ್ ಎಜುಕೇಷನ್. Dear students, this is all for the day, and we have referred all these books, and then still more books you can do refer and then make use of it so that you can learn a lot and gain a lot of knowledge. Nanna mattu ಶ್ರೀನಿವಾಸ್ ಸರ್ ಅವರ ನೇರ ವಿದ್ಯಾರ್ಥಿಗಳು ಏನೇ ಒಂದು ಡೌಟ್ಸು, ಏನೇ ಒಂದು ಕ್ವಶನ್ಸು ಇದ್ದಲ್ಲಿ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಕಾಲ್ ಮಾಡಿ ಕೇಳಬಹುದು. ಯಾವ ವಿದ್ಯಾರ್ಥಿಗಳು, ಇದರಿಂದ ಹೊರಗಿರುವಂತಹ ವಿದ್ಯಾರ್ಥಿಗಳು ಈ ಲೆಕ್ಚರ್ ಸೆಷನನ್ನು ಕೇಳಿದಿರೋ ಅವರಿಗೆ ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ, ಯು ಕೆನ್ ಇಮೇಲಸ್ ಆಟ್ socio-synopsis77@gmail.com. ಡೆಫಿನೆಟ್ಆಗಿ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಫಾರ್ ಯುವರ್ ಬೆಟರ್ ಫ್ಯೂಚರ್ ಆ್ಯಂಡ್ ಬೆಟರ್ ಲರ್ನಿಂಗ್. ಥ್ಯಾಂಕ್ ಯು for listening.